ಎವ್ರಿ ವೆಲ್ಕಮ್ ಬ್ಯಾಕ್ ಎಲ್ಲರೂ ಕೂಡ ನಮ್ಮ ಸ್ವಾಗತ ನೀವು ನೋಡ್ತಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸರ್ಕಾರದ ಪರಿಸ್ಥಿತಿ ಬಂದ್ಬಿಟ್ಟು ದಯನೀಯ ಸ್ಥಿತಿಗೆ ಹೋಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಇಪ್ಪತ್ತು ಲಕ್ಷ ಬರೋಬ್ಬರಿ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಸರ್ಕಾರ ಚಿಂತನೆ ಕೂಡ ಮಾಡ್ತಾ ಇದ್ದೆ ಬರೋಬ್ಬರಿ ನಮ್ಮ ರಾಜ್ಯದಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ಗೂ ಅಧಿಕ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಅಂದ್ರೆ ಬಡತರ ರೇಖೆಗಿಂತ ಕೆಳಗಿರೋರು ಅಷ್ಟೊಂದು ಜನ ಬಡವರು ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಇದೀಗ ಇದು ಚರ್ಚೆಗೀಡಾಗಿತ್ತು ಈಗ ತೀವ್ರ ಮಟ್ಟದಲ್ಲಿ ಹೋಗಿದೆ ಯಾಕೆಂದ್ರೆ ಗ್ಯಾರಂಟಿಗಳಿಂದ ಈ ರೀತಿ ಗ್ಯಾರಂಟಿಗಳನ್ನ ಸಾಲ್ಟ್ ಮಾಡೋ ಕಾರಣದಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದಕ್ಕೆ ಚಿಂತ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಸರ್ಕಾರ ಚಿಂತನೆ ಕೂಡ ಮಾಡ್ತಾ ಇದೆ ಸರ್ಕಾರಕ್ಕೆ ಬೇರೆ ಆಪ್ಷನ್ ಇಲ್ಲ ಬೇಗ ರದ್ದು ಮಾಡಬೇಕಾಗುತ್ತೆ ಏನಂದ್ರೆ ಅನರ್ಹರ ಪತ್ತೆ ಹಚ್ಚಲು ಖಾಸಗಿ ಸಂಸ್ಥೆಗಳಿಗೆ ಸಮೀಕ್ಷೆ ಕೊಟ್ಟಿದ್ದಾರೆ ಪ್ರೈವೇಟ್ ಸಂಸ್ಥೆಗಳಿಗೆ ಸಮೀಕ್ಷೆ ಮಾಡಿ ಅನ್ನ ಬಗ್ಗೆ ಕೊಡ್ತಾ ಇದ್ದಾರೆ ಅದರದ್ದು ವೆಚ್ಚ ಉಳಿಸಲು ಸೇಮ್ ಗ್ಯಾರಂಟಿಗೋಸ್ಕರ ಹಣ ಇದಾಗಿರುತ್ತೆ ಇದಾಗಿರುತ್ತದೆಲ್ಲ ಕೋಲಾಗ್ತಾ ಅದನ್ನು ಉಳಿಸೋದಕ್ಕೆ ರೀತಿ ನಿರ್ಧಾರ ಕೈಗೊಳ್ಳಿದ್ದಾರೆ ಕೈಗೊಂಡಿದ್ದಾರೆ ಇದನ್ನ ಕೊಟ್ಟಿದ್ದಾರೆ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ರಾಜ್ಯದಲ್ಲಿ ಒಂದು ಕೋಟಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ ಹೇಳಿದ್ದಾರೆ ಆದರೆ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಹದಿನಾರು ಕೋಟಿಗೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ವಿತರಣೆ ಆಗಿದೆ ಅಂತ ಹೇಳಿದ್ದಾರೆ ಸುಮಾರು ಹದಿನಾಲ್ಕು ಲಕ್ಷ ಹೆಚ್ಚುವರಿ ಕಾರ್ಡ್ಗಳಿದಾವೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಚರ್ಚೆ ಕೂಡ ಮಾಡ್ತಿದೀವಿ ಅಂತ ಹೇಳಿದ್ದಾರೆ ಆದ್ರೆ ಈಗ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತು ಸಾರಿ ಆದ್ರೆ ಈಗ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದುಗೊಳಿಸೋಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಿದ್ದಾರೆ ಅನಾವತ್ತಿಗೆ ಹಣ ಖರ್ಚಾಗಬಾರ್ದು ಅಂತ ಹೇಳಿ ಕೈಗೊಂಡಿದ್ದಾರೆ ಅಂತ್ಯೋದಯ ಮತ್ತೆ ಬಿ ಪಿ ಎಲ್ ಕಾರ್ಡ್ ಒಂದಿರುವ ಫಲಾನುಭವಿಗಳಿಗೆ ಶಾಕ್ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಡ್ ಅನ್ನು ರದ್ದು ಸರ್ವೆ ಕೂಡ ಮಾಡಿ ರದ್ದು ಪಡಿಸ್ತೀವಿ ಅಂತ ಹೇಳಿದ್ದಾರೆ ಈ ಹಿಂದೆ ಆ ಕಾರ್ ಇದ್ದಾರೆ ರದ್ದು ಮಾಡ್ತೀವಿ ಜಮೀನು ಜಾಸ್ತಿ ಇದ್ದಾರೆ ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಅದು ಅಷ್ಟು ಈಸಿಯಾಗಿ ವರ್ಕೌಟ್ ಆಗೋದಿಲ್ಲ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಯಿತು ಈಗ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ನಾ ರದ್ದು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇದಕ್ಕೆ ಏನು ಮಾನದಂಡ ಏನು ಏನು ಮಾನದಂಡ ಏನು ಮಾಡ್ತಾರೆ ಯಾವುದೇ ಆಧಾರವನ್ನು ರದ್ದು ಮಾಡ್ತಾರೆ ಅದು ಕೂಡ ಇನ್ನು ಘೋಷಣೆ ಮಾಡಬೇಕಾಗುತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಅದು ನೋಡೋಣ ಇದು ಸದ್ಯಕ್ಕೆ ಇವತ್ತಿನ ಮಾಹಿತಿ ಏನಾದರೂ ಹೊಸ ಮಾಹಿತಿ ಬೇಕಾದ್ರೆ ಅಪ್ಡೇಟ್ ಕೊಡಾಕ್ ಬಿಟ್ಟರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್